ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ರಿಗೂ ಬಸವನ ಜಯಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವ ಬಸವನ ಜಯಂತಿ ಹಬ್ಬನ ನಮ್ಮ ಕಡೆ ಅಷ್ಟು ಗ್ರ್ಯಾಂಡಾಗೇನೂ ಆಚರಣೆ ಮಾಡಲ್ಲ, ಯಾಕಂದರೆ ಇಲ್ಲಿ ಯಾರ ಮನೆಯಲ್ಲೂ ಎತ್ತುಗಳು ಇಲ್ಲ. ನಮ್ಮೂರಲ್ಲಿ ಬಂದುಬಿಟ್ಟು ರೈತರು ಬೀದಿ ಅಂತ ಇದೆ, ಆ ಬೀದಿಲಿ ಮಾತ್ರ ಈ ಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಅಂದರೆ ಅಲ್ಲಿ ಎಲ್ಲ ಎತ್ತುಗಳು ದನಕರಗಳು ಇರೋದರಿಂದ ಅವರು ಈ ಹಬ್ಬನ ಆಚರಣೆ ಮಾಡ್ತಾರೆ. ನಾವೇನಿಲ್ಲ, ಸಿಂಪಲ್ಲಾಗಿ ಪೂಜೆನ ಮಾಡಿಬಿಟ್ಟು ಮನೇಲಿ ಏನಾದರೂ ಸಿಹಿ ಮಾಡಿ ದೇವರಿಗೆ ನೈವೇದ್ಯ ಕೊಡ್ತೀವಿ ಅಷ್ಟೆ. ಇವಾಗ ಬಂದುಬಿಟ್ಟು ನಾನು ನಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮಮ್ಮನ ಮನೆಯನ್ನು ತೋರಿಸ್ತೀನಿ, ಆಲ್ರೆಡಿ ನೋಡಿದ್ದೀರಾ ಎಲ್ಲರೂ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಮ್ಮನ ಮನೆಗೆ ಹೋಗಿ ಸಿಗೋಣ ಬನ್ನಿ. ಇವಾಗ ನಮ್ಮಮ್ಮನ ಮನೆಗೆ ಬಂದೆ. ನಮ್ಮಮ್ಮ ಅಲ್ಲಿ ಜೋಳ ಅಂತಾರಲ್ಲ ಅದನ್ನು ಬೇಯಿಸಿಟ್ಟಿದ್ರು, ಅದನ್ನು ತಿನ್ನೋದಕ್ಕೆ ಅಂತ ನಾನು ತೊಗೊಂಡೆ. ಅವರು ಹಪ್ಪಳ ಹುರಿತಾ ಇದ್ದರು, ನೋಡ್ಬೋದು ಇವರೇ ನಮ್ಮಮ್ಮ. ನೆಕ್ಸ್ಟ್ ಬಂದುಬಿಟ್ಟು ಇದು ನಾನು ನೆಕ್ಸ್ಟ್ ಟೈಮಿಂದು ತೋರಿಸ್ತಾ ಇರೋದು, ಮೊನ್ನೆ ಹುಣ್ಣಿಮೆ ಆಯಿತಲ್ಲ ಆವತ್ತಿನ ದಿನದ್ದು. ಆವತ್ತಿನ ದಿನ ನಮ್ಮಮ್ಮ ಹುಣ್ಣಿಮೆ ಮಾಡೋದಕ್ಕೋಸ್ಕರ ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದರು. ಇಲ್ಲಿ ಬಂದುಬಿಟ್ಟು ತರಕಾರಿಗಳನ್ನ ಹೆಚ್ಚಿಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಹೋಳಿಗೆ ಸಾಂಬಾರು ಮಾಡೋದಕ್ಕೆ ಅಂತ ಇಲ್ಲಿ ಎಲ್ಲ ಹುರ್ಕೋತಾ ಇದ್ದಾರೆ. ಹೋಳಿಗೆ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡ್ಬಿಟ್ಟು ಹುರ್ಕೋತಾ ಇದ್ದಾರೆ. ಈ ಕಡೆ ಬಂದುಬಿಟ್ಟು ಆವಾಗಲೇ ಬೇಳೆ ತೋರಿಸಿದ್ನಲ್ಲ ಅದು ಬೇಯಿಸಿಟ್ಟಿರೋದು, ನೋಡ್ಬೋದು. ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದಷ್ಟೇ ನಾನು. ಹೋಳಿಗೆ ಎಲ್ಲ ಮಾಡಿಬಿಟ್ಟು ಇವಾಗ ಪೂಜೆನ ಮಾಡ್ತಾ ಇದ್ದಾರೆ, ನೋಡ್ಬೋದು ನಮ್ಮನೇಲಿ ದೇವರು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಪ್ಲೀಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.